ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಎಂಬ ಮಾತಿದೆ. ಆದರೆ ಈಗ ನಡೆದ ಘಟನೆ ನೋಡಿದರೆ ಈ ಮಾತಿಗೆ ವಿರುದ್ಧವಾಗಿ ನಡೆದಿದೆ. ತಮಿಳಿನ ವಿಜಯ್ ರವರ ಮರ್ಸೆಲ್ ಚಿತ್ರ ಇಂದು ಬಿಡುಗಡೆಯಾಗಿತ್ತು. ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಕನ್ನಡಿಗನು ವಿಜಯ್ ರವರ ಪೋಸ್ಟರ್ ಅನ್ನು ನೋಡಿದಕ್ಕೆ ಕೆಲವು ವಿಜಯ್ ಫ್ಯಾನ್ಸ್ಗಳಾದ ಕಿಡಿಗೇಡಿಗಳು ಕನ್ನಡದ ಹುಡುಗನನ್ನು ಹಿಗ್ಗಾಮುಗ್ಗಾ ತಿಳಿಸಿದ್ದಾರೆ. ನಂತರ ಈ ಸುದ್ದಿ ಫೇಸ್ಬುಕ್ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆಯೇ ಕನ್ನಡ ಪರ ಸಂಘಟನೆಗಳು ಮತ್ತು ವಾಟಾಳ್ ನಾಗರಾಜ್ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಸಾರಾ ಗೋವಿಂದ್ ರವರು ಇವರೆಲ್ಲರೂ ಸೇರಿ ತಮಿಳಿಗರಿಗೆ ಒಳ್ಳೆಯ ಪಾಠವನ್ನು ಕಲಿಸಿದ್ದಾರೆ. ನೀವು ಈಗ ನೋಡ್ತಾ ಇರೋ ವಿಡಿಯೋ ಆ ವಿಡಿಯೋನೇ. ಮರ್ಸೆಲ್ ಚಿತ್ರದ ಎಲ್ಲಾ ಪೋಸ್ಟರ್ಗಳನ್ನು ಕಿತ್ತೆಸೆದು ತಮಿಳ್ ಕಿಡಿಗೇಡಿಗಳಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಮುಂಚೆ ತಮಿಳಿನ ಸತ್ಯರಾಜ್ ರವರು ಕನ್ನಡದ ವಿರುದ್ಧ ಹೇಳಿಕೆ ಕೊಟ್ಟಿದ್ದರು. ಈಗ ಈ ದುರಹಂಕಾರಿ ಕೆಲವು ತಮಿಳಿಗರು ಅದು ಬೆಂಗಳೂರಿನಲ್ಲೇ ಈ ರೀತಿ ಮಾಡುತ್ತಿದ್ದಾರೆಂದರೆ ಏನರ್ಥ? ನಾವು ಕನ್ನಡಿಗರು ಮೊದಲು ಬುದ್ಧಿಯನ್ನು ಕಲಿಯಬೇಕು. ಪರಭಾಷಾ ಚಿತ್ರಗಳನ್ನು ನೋಡುವುದನ್ನು ಬಿಟ್ಟು ನಮ್ಮ ಕನ್ನಡವನ್ನು ಬೆಳೆಸಬೇಕು. ಬನ್ನಿ, ಎಲ್ಲಾ ಕನ್ನಡಿಗರು ಒಂದಾಗೋಣ, ಒಟ್ಟಿಗೆ ಸೇರಿ ಕನ್ನಡದ ಜಾಗೃತಿಯನ್ನು ಮೂಡಿಸೋಣ. ಪರಭಾಷಾ ಚಿತ್ರಗಳನ್ನು ನೋಡುವುದು ಬಿಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಜೈ ಕರ್ನಾಟಕ ಎಂದು ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.